ಪರಿಸ್ಥಿತಿ ಬಂದ ವ್ಯಕ್ತಿಯ ಕುಟುಂಬಕ್ಕೆನೇ ಬಹಿಷ್ಕಾರ ಹಾಕಲಾಗಿದೆ ಇವರ ಮನೆಗೆ ಯಾರು ಹಾಲ್ ಹಾಕಬಾರದು ಪೇಪರ್ ಹಾಕಬಾರದು ಅಂತ ಹೇಳಿ ತಡೆಯನ್ನ ಒಡ್ಡಲಾಗಿದೆ ಕುಟುಂಬವನ್ನೇ ಬಹಿಷ್ಕಾರ ಮಾಡಿದ್ದಾರೆ ವಿಜಯಪುರದಲ್ಲಿ ಘಟನೆಯಿಂದ ತೀವ್ರವಾಗಿ ನೊಂದಿದೆ ಕುಟುಂಬ ಪ್ರಧಾನಿ ಸಿಎಂ ಆರೋಗ್ಯ ಸಚಿವರು ಡಿಸಿಗೆ ಟ್ವೀಟ್ ಅನ್ನು ಮಾಡಿದೆ ಈ ಕುಟುಂಬ ಟ್ವೀಟ್ ಮೂಲಕವೇ ಜಿಲ್ಲಾಧಿಕಾರಿಗೆ ದೂರನ್ನ ಕೊಟ್ಟಿದ್ದಾರೆ ಈ ಕುಟುಂಬದ ಓರ್ವ ವ್ಯಕ್ತಿಗೆ ಪಾಸಿಟಿವ್ ದೃಢಪಟ್ಟಿತ್ತು ಈತನನ್ನ ಮೊದಲ ಮಹಡಿಯಲ್ಲಿ ಐಸೋಲೇಟ್ ಕೂಡ ಮಾಡಲಾಗಿತ್ತು ಉಳಿದ 6 ಮಂದಿ ಕೆಳಗಿನ ಮನೆಯಲ್ಲಿ ವಾಸವಾಗಿದ್ರು ಆದರೆ ಈ ಒಂದು ವ್ಯಕ್ತಿಗೆ ಕೊರೋನಾ ಪಾಸಿಟಿವ್ ಬಂದಿದೆ ಅಂತ ಹೇಳಿ ಕುಟುಂಬವನ್ನೇ ಬಹಿಷ್ಕಾರ ಮಾಡಲಾಗಿದೆ ಅಮಾನವೀಯವಾಗಿ ವರ್ತನೆಯನ್ನ ಮಾಡಲಾಗಿದೆ ಇವರಿಗೆ ಈಗ ಹಾಲು ಯಾರು ಕೊಡುವಂಗಿಲ್ಲ ಪೇಪರ್ ಕೂಡ ಕೊಡ್ತಾ ಇಲ್ಲ ಮನೆ ಸುತ್ತಮುತ್ತಲ ಜನರ ವರ್ತನೆಗೆ ಬೇಸರವನ್ನ ವ್ಯಕ್ತಪಡಿಸಿ ಟ್ವಿಟರ್ ಅಲ್ಲಿ ಕುಟುಂಬಸ್ಥರು ಬೇಸರವನ್ನ ಹೊರಹಾಕಿದ್ದಾರೆ ಜಿಲ್ಲಾಧಿಕಾರಿಗೆ ಈ ಟ್ವಿಟರ್ ಮೂಲಕವೇ ದೂರನ್ನ ದಾಖಲಿಸಿದ್ದಾರೆ ಒಂದಕಡೆ ಇದಿ ಒಂದು ಮನೆಯಲ್ಲಿ ಈಗ ಆತಂಕ ಇದೆ ಯಾಕಂದ್ರೆ ದಿನನಿತ್ಯದ ವಸ್ತುಗಳನ್ನು ತೆಗೆದುಕೊಂಡು ಹೋಗೋದಿಕ್ಕೂ ಕೂಡ ಅವಕಾಶ ಇಲ್ಲ ಅನ್ನುವಂತ ಸಿಚುಯೇಷನ್ ಇರುವಂತ ಸಂದರ್ಭದಲ್ಲಿ ಯಾರು ಕೂಡ ಯಾವುದೇ ವಸ್ತುಗಳನ್ನು ಕೊಡಬೇಡಿ ಪೇಪರ್ ಹಾಕಬೇಡಿ ಹಾಲು ಕೊಡಬೇಡಿ ಅಂತ ಹೇಳಿ ನೆರೆ ಮನೆಯವರು ಅಕ್ಕಪಕ್ಕದ ಮನೆಯವರು ಮಾಡಿರುವಂತ ಈ ಒಂದು ಅಮಾನವೀಯ ಕೆಲಸಕ್ಕೆ ಇದಿ ಕುಟುಂಬ ಈಗ ನೊಂದು ಹೋಗಿದೆ ಅದೇ ಕಾರಣಕ್ಕಾಗಿ ವಿಜಯಪುರ ಡಿಸಿಗೆ ಆಗಿರಬಹುದು ಅಥವಾ ಬಿಎಸ್ ಯಡಿಯೂರಪ್ಪ ಅವರಿಗೆ ಆಗಿರಬಹುದು ಅಥವಾ ಶ್ರೀರಾಮುಲು ಅವರಿಗೆ ಈಗಾಗಲೇ ಆರೋಗ್ಯ ಸಚಿವರಿಗೆ ಹಾಗೇನೇ ಅಲ್ಲಿನ ಎಂಎಲ್ಎ ಆಗಿರಬಹುದು ಅಥವಾ ಐಎಂಎ ಇಂಡಿಯಾ ಆರ್ಗನೈಸೇಷನ್ ಗೆ ಮತ್ತು ಪ್ರಧಾನಿ ಕಚೇರಿಗೆ ಕೂಡ ಈಗಾಗಲೇ ಟ್ವೀಟ್ ಮೂಲಕ ಈ ವಿಚಾರವನ್ನ ಹಂಚಿಕೊಂಡಿದ್ದಾರೆ ಪಾಸಿಟಿವ್ ಬಂದದೆ ನನಗೆ ಕಲ್ಲಿ ಇಲ್ಲಿ ಕಾಲನಿ ಮಂದಿ ಎಲ್ಲ ನಮಗೆಲ್ಲ ಬಹಳ ಅನಾನುಕೂಲತೆ ಮಾಡಿಬಿಡ್ತಾರೆ ಯಾವುದಕ್ಕೂ ಏನೂ ನಮಗೆ ಸಹಕಾರ ಮಾಡೋಂಗಿಲ್ಲ ನಮಗೆ ಈಗ ನಾವು ಏನೂ ಅದು ಏನೂ ನಾವು ಎಲ್ಲರಿಗೂ ಸಾವಿರಾರು ಜನಕ್ಕೆ ಬಂದದೆ ನಮ್ಮ ಮನೆಗೆ ಒಬ್ಬರಿಗೆ ಬಂದಿಲ್ಲ ಸರ್ಕಾರದಿಂದ ಎಲ್ಲ ಸವಲತ್ತುಗಳು ಸಿಗ್ತಾವೋ ಇಲ್ಲೋ ಅನ್ನೋದು ಪ್ರಶ್ನೆಗಿಂತನೂ ನಮ್ಮ ಜನಕ್ಕೆ ನಾವು ಮಾಡ್ಕೊಳ್ಳೋದು ಬಹಳ ಶಕ್ತಿ ಅಂತೇಳಿ ನಮ್ಗೆ ಅನಿಸ್ತದೆ ಇಲ್ಲಿ ಏನು ಎಲ್ಲ ಕಾಲನಿಯಿಂದ ನಮ್ಮ ಮನೆಗೆ ಯಾರೂ ಬರಲಾರ್ದಂಗೆ ಮಾಡಿಬಿಟ್ಟಾರೆ ಇಲ್ಲಿ ಬಂದವರು ಅಲ್ಲಿ ಹೋಗ್ಬೇಡ್ರಿ ಅಲ್ಲಿ ಹೋದ್ರೆ ನಮ್ಗೆ ನಮ್ಮ ಮನೆಗೆ ನೀವು ಬರಬೇಡ್ರಿ ಅಂತ ಹೇಳಿ ನಮ್ಮ ಎಲ್ಲ ಇದನ್ನು ಮಾಡ್ಕೊಂಡು ಹಳ್ಳಿ ಹಾಕ್ಲಿಕ್ಕತ್ತಾರ ಮಂದಿಗೆ ನಮ್ಮ ಬ್ರದರ್ಗೆ ಕೊರೋನಾ ಪಾಸಿಟಿವ್ ಆಗ್ಯದ ಆದ್ರೆ ಇಲ್ಲಿ ಮಂದಿ ಅದು ಯಾಕೆ ದೊಡ್ಡ ಇಶ್ಯೂ ಮಾಡ್ಯಾರ ಗೊತ್ತಿಲ್ಲ ನಮ್ಮ ಮನೆಗೆ ಬರೋ ಹಾಲು ಕೊಡೋರು ಆಮೇಲೆ ಅಡುಗೆ ಮಾಡೋರಿಗೆ ಬರಬೇಡ ಅಂತ ಹೇಳ್ತಾರೆ ಹಾಲು ಏನು ನಮ್ಮ ಕೈಯಿಂದ ಕೈಯಾಗ ಕೊಡ ಅಂತಂದಿಲ್ಲ ಇದು ನಮ್ಗೆ ಬೇಕದ ಇಲ್ಲಿ ಹಾಕು ಆಮೇಲೆ ಅಡುಗೆ ಮಾಡೋರಿಗೂ ಇಲ್ಲಿ ಇಟ್ಟು ಹೋಗ್ರಿ ಅಂತ ಹೇಳ್ತೀವಿ ಎರಡು ಮನಿ ಅದು ಅಂತಸ್ತದ ಅವ್ನಿಗೆ ಫಸ್ಟ್ ಫ್ಲೋರ್ದಾಗೆ ಇಟ್ಟು ನಾವು ಯಾವಾಗ ಅವ್ನಿಗೆ ಬರೀ ಸಿಂಪ್ಟಮ್ಸ್ ಗೊತ್ತಾದಾಗಿಂದೇ ಅಲ್ಲಿ ಇನ್ನೊಬ್ಬರು ರಿಸಲ್ಟ್ ಬಂದಿದೆ ಮುನ್ನೆಚ್ಚರಿಕೆ ಕ್ರಮವನ್ನು ತೆಗೆದುಕೊಳ್ಳಬಹುದು ಆದರೆ ಈ ರೀತಿಯಾಗಿ ಅಮಾನವೀಯವಾಗಿ ವರ್ತನೆ ಮಾಡೋದನ್ನ ಯಾರು ಕೂಡ ಸಹಿಸೋದಕ್ಕೆ ಸಾಧ್ಯವೇ ಇಲ್ಲ ಅಲ್ಲಿನ ಜಿಲ್ಲಾಧಿಕಾರಿಗಳು ಇದರ ಬಗ್ಗೆ ಯಾವ ರೀತಿ ಕ್ರಮವನ್ನು ತೆಗೆದುಕೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ ಇನ್ನೊಂದು ಕಡೆ ವೆಂಟಿಲೇಟರ್ ಸಿಗದೆ ಕೊರೋನಾ ವಾರಿಯರ್ ಸಾವನ್ನಪ್ಪಿರುವ ಘಟನೆ ಬಳ್ಳಾರಿಯ ಕೋಳೂರು ಗ್ರಾಮದ ಕೊರೋನಾ ವಾರಿಯರ್ಗೆ ನಡೆದಿದೆ ನಿನ್ನೆ ಕುಸಿದು ಬಿದ್ದಿದ್ದಾರೆ ಆರೋಗ್ಯ ಇಲಾಖೆಯ ಸಿಬ್ಬಂದಿ ವೆಂಟಿಲೇಟರ್ ಸಿಗದೆ ಈಗ ಕೊರೋನಾ ವಾರಿಯರ್ ಸಾವನ್ನಪ್ಪಿದ್ದಾರೆ ಅದರಲ್ಲೂ ಮುಖ್ಯವಾಗಿ ನಿನ್ನೆ ಮನೆಯ ಸರ್ವೆ ಕಾರ್ಯವನ್ನ ಮಾಡ್ತಾ ಇದ್ರು ಆ ಸಂದರ್ಭದಲ್ಲಿ ಅವರು ಕುಸಿದು ಬಿದ್ದಿದ್ದಾರೆ ಆರೋಗ್ಯ ಸಿಬ್ಬಂದಿ ಆಸ್ಪತ್ರೆಗೆ ಕೊಂಡು ಹೋದಂತಹ ಸಂದರ್ಭದಲ್ಲೂ ಕೂಡ ವೆಂಟಿಲೇಟರ್ ಅವರಿಗೆ ಸಿಗ್ಲಿಲ್ಲ ಸೂಕ್ತ ಸಮಯಕ್ಕೆ ವೆಂಟಿಲೇಟರ್ ಸಿಗದೆ ಕೊರೋನಾ ವಾರಿಯರೇ ಸಾವನ್ನಪ್ಪಿದ್ದಾರೆ ವೆಂಟಿಲೇಟರ್ ಸಹಿತ ಬೆಡ್ ಸಿಗೋದೆ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿದ್ದಾರೆ ಡಿಎಚ್ಒ ಜನಾರ್ದನ್ ಅವರು ಈಗ ಆರೋಗ್ಯ ಇಲಾಖೆ ಸಿಬ್ಬಂದಿಗೆ ಅಥವಾ ಕೊರೋನಾ ವಾರಿಯರ್ಸ್ಗೆ ಈ ತರ ಆದ್ರೆ ಜನಸಾಮಾನ್ಯರ ಕತೆ ಏನು ಅನ್ನೋದು ಈಗಿರುವಂತಹ ಪ್ರಶ್ನೆ ಮನೆ ಮನೆ ಸರ್ವೆಯಲ್ಲಿ ಸುರಕ್ಷೆ ಮಾಡಿಕೊಂಡಂತ ಕಿರಿಯ ಪುರುಷ ಆರೋಗ್ಯ ಸಹಾಯಕರು ಒಬ್ರು ಕೊಳೂರು ಆರೋಗ್ಯ ಸಿಬ್ಬಂದಿ ಅವರು ಮನೆ ಮನೆ ಸರ್ವೆಯಲ್ಲಿ ಚೆಕ್ಪೋಸ್ಟ್ ಡ್ಯೂಟಿಯಲ್ಲಿದ್ದರು ಅವರು ಒಂದೆರಡು ದಿನದಿಂದ ಹುಷಾರು ತಪ್ಪಿದ್ದಾರೆ ಅಲ್ಲೇ ಸ್ಥಳೀಯವಾಗಿ ತೋರಿಸ್ಕೊಂಡಿದ್ದಾರೆ ನಿನ್ನೆ ಅವ್ರಿಗೆ ಪರೀಕ್ಷೆಗೆ ಇಲ್ಲಿ ನಮ್ಮ ಜಿಲ್ಲಾ ನಮ್ಮ ಗಾಂಧಿನಗರ ಆಸ್ಪತ್ರೆಗೆ ಬಂದಂಥ ಸಂದರ್ಭದಲ್ಲಿ ಅವ್ರನ್ನ ಕೋವಿಡ್ ಟೆಸ್ಟ್ ಮಾಡಿದ್ದೀವಿ ರ್ಯಾಪಿಡ್ ಆ್ಯಂಟಿಜೆನ್ ನೆಗೆಟಿವ್ ಬಂದಿದೆ ಆದರೆ ಅವ್ರದ್ದು ಎಸ್ ಪಿ ಒಟ್ಟು ಕಡಿಮೆ ಇದೆ ಅಂದ ತಕ್ಷಣ ವಿಮ್ಸ್ ಆಸ್ಪತ್ರೆಗೆ ಕಳಿಸಿದ್ವಿ ವಿಮ್ಸ್ ಆಸ್ಪತ್ರೆಯಲ್ಲಿ ತುರ್ತಾಗಿ ಏನು ಚಿಕಿತ್ಸೆ ನೀಡೋಕ್ಕೆ ಪ್ರಯತ್ನ ಮಾಡಿದ್ರು ಕೂಡ ವೆಂಟಿಲೇಟರ್ ಬೆಡ್ಗಳು ಲಭ್ಯತೆ ಇಲ್ಲದ್ರಿಂದ ಸ್ವಲ್ಪ ಡಿಲೇ ಆಗಿದೆ ಅಂತಕ್ಕಂಥದ್ದು ಅವರ ನಮ್ಮ ಆರೋಗ್ಯ ಸಹಾಯಕರು ನನ್ನ ಹತ್ರ ಮನವಿಯನ್ನು ಮಾಡಿದ್ರು ರ್ಯಾಪಿಡ್ ಆ್ಯಂಟಿಜೆನ್ ನೆಗೆಟಿವ್ ಬಂದಿರೋದ್ರಿಂದ ಆರ್ ಟಿ ಪಿ ಸಿ ಆರ್ ಪರೀಕ್ಷೆಗೆ ತಗೊಂಡಿದ್ದೀವಿ ಅದು ವರದಿ ನೈನ್ ಎಂ ಬಿಗ್ ಬ್ರೇಕಿಂಗ್ ಅಲ್ಲಿ ಮತ್ತೊಂದು ಸುದ್ದಿ ಬ್ರೇಕ್ ಆದ್ಮೇಲೆ